ಅಪ್ಪಾ ನಾನು ಒಂದು ಹೇಳ್ತೀನಿ ಹೇಳಿದ್ರು, ಸಿದ್ದರಾಮಯ್ಯ ನಿಮ್ಮ ಒಂದು ವಿರೋಧ ಪಕ್ಷದ ಸ್ಥಾನ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ಅವಧಿ ಒಳಗೆ ಕುಮಾರಸ್ವಾಮಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ನಿಮ್ಮ ಪಕ್ಷದಲ್ಲಿದ್ದಂಥ 23 ಮಂತ್ರಿಗಳು ಬೀದಿಗೆ ತಂದು ನಿಲ್ಲಿಸ್ತಾನಪ್ಪ, ಇನ್ನೊಂದು ವಿರೋಧ ಪಕ್ಷ ಸ್ಥಾನ ತಗೊಳ್ಳಿ, ಕಳೆದ 2 ವರ್ಷದಿಂದ ವಿರೋಧ ಪಕ್ಷದ ನಾಯಕನಾಗಬೇಕು, ಆ ಸ್ಥಾನ ತಗೊಂಡು ಕುಟುಂಬಕಾರರು ತಿರುಗಬೇಕು ಅಂತ ಹೇಳಿ ಆ 23 ಜನ ನಿಮ್ಮ ಪಕ್ಷದ ನಿನ್ನ ಮುಖ್ಯಮಂತ್ರಿ ಮಾಡಿದ್ರು, ಅವರ 23 ಜನಕ್ಕೆ ಬಟ್ಟೆ ಮೇಲೆ ಹೊಡೆದಿದ್ದು ನೀನಲ್ವಪ್ಪ ನಾನು ಹೊಡೆದ ಸರ್, ಇಷ್ಟು ಯಾರೋ ಅರ್ಥ ಮಾಡ್ಕೊಳ್ಳಲ್ವ ಸರ್, ನೇರವಾಗಿ ನಮ್ಮ ಪಕ್ಷದ ಬಗ್ಗೆ ನನ್ನ ಬಗ್ಗೆ ಪದೇ ಪದೇ ಕನಕ್ ಬಿಡಿ ಸರ್, ಸೋನಿಯಾ ನಿಮ್ಮ 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 ಸ್ವಾರ್ಥ ನಿಮ್ಮ ಸ್ವಾರ್ಥ ನಿಮ್ಗೆ ಯಾವ ಕುಟುಂಬದ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅವತ್ತು ಮೈತ್ರಿ ಸರ್ಕಾರ ಕಿತ್ತಿಸಿದವರು, BJP ಬಿಟಿಎಂ ಅಂತ ಹೇಳಿದವರು, ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ನಿಮ್ಮ ಪಾತ್ರ ಏನಿದೆ ಅನ್ನೋದು ಗೊತ್ತಿದೆ ನನಗೆ. ಆ 23 ಜನ ಪಾಪ ಬಂತು ಹೇಳಿದ್ರು ಕಾಂಗ್ರೆಸ್ನವರು, ಅವ್ರನ್ನೆಲ್ಲ ಮನೆ ಕಳಿಸಿ ಅವ್ರ ಹೊಟ್ಟೆ ಮೇಲೆ ಉಳಿದು ಈಗ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೋಸ್ಕರವಾಗಿ ನೀವು ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ಪುರುಷಿದ್ದೀರಲ್ಲ, ನಾಚಿಕೆ ಆಗಬೇಕು ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ. BJP JDSನವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದು, ಕಾಂಗ್ರೆಸ್ ವರ್ಷಕ್ಕೆ